ಗುಡ್ ಮಾರ್ನಿಂಗ್ ಲಾಸ್ಟ್ ಕ್ಲಾಸ್ ಇಂಗ್ಲೀಷ್ ಮೀಡಿಯಮ್ನವ್ರಿಗೆ ಸಿಲೆಬಸ್ ಕೊಟ್ಟಿದ್ದ ಈ ಕ್ಲಾಸಲ್ಲಿ ಕನ್ನಡ ಮೀಡಿಯಮವ್ರು ನೀವೇನಿದ್ದೀರಿ ಅವರಿಗೆ ಸಿಲೆಬಸ್ ಇದ್ದೀನಿ ನೀವೇನು ಮಾಡಬೇಕು ಒಂದು ಹೊಸ ನೋಟ್ಬುಟ್ ನೋಟ್ಬುಕ್ಕನ್ನು ಇಟ್ಟು ಅದರಲ್ಲಿ ನಾನು ಏನು ಇವಾಗ ಸಿಲೆಬಸ್ ಕೊಡ್ತೀನಿ ಅದನ್ನು ಬರೆದು ಸೆಂಡ್ ಮಾಡಿ ಇಂಗ್ಲೀಷ್ ಅವರು ತುಂಬ ಜನ ಬರ್ತಿದ್ರು ವೆರಿ ಗುಡ್ ಪ್ರತಿಯೊಂದು ಕ್ಲಾಸನ್ನು ಕೇಳಿ ಪೂರ್ತಿಯಾಗಿ ಕೇಳಿ ನೆಕ್ಸ್ಟ್ ಏನು ವರ್ಕ್ ಕೊಟ್ಟಿರ್ತೀನಿ ಅದನ್ನು ಮಾಡಲೇಬೇಕು ಬರೀ ಎಕನಾಮಿಕ್ಸ್ ಅಂತನೇ ಎಲ್ಲ ಎಲ್ಲ ಸಬ್ಜೆಕ್ಟು ಹಂಗೆ ಪ್ರಾಕ್ಟೀಸ್ ಮಾಡಿ ಅದೇ ನಿಮಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ ಏನು ವರ್ಕ್ ಕೊಟ್ಟಿದ್ದಾರೆ ಏನು ಇವತ್ತು ಕ್ಲಾಸ್ ಮಾಡಿದ್ದಾರೆ ಅಂತ ನೋಡೋದನ್ನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸ್ಗಳನ್ನೆಲ್ಲ ಪ್ರಾಕ್ಟೀಸ್ ನಿಮಗೆ ಹಂಗೆ ಪ್ರಾಕ್ಟೀಸ್ ಆಗುತ್ತೆ ನೆಕ್ಸ್ಟು ಪಾರ್ಟ್ ಬಿನಲ್ಲಿ ಪಾರ್ಟ್ ಬಿ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಪಾರ್ಟ್ ಬಿ ಅಂದರೆ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಇದೆ ನಿಮಗೆ ಭಾರತದ ಆರ್ಥಿಕ ಅಭಿವೃದ್ಧಿ ಆಯಿತಾ ಅದರಲ್ಲಿ ಇರೋಂಥ ಟೋಟಲ್ ಚಾಪ್ಟರ್ಸ್ ಬಂದು ಟೆನ್ ಚಾಪ್ಟರ್ಸ್ ಇರೋದು ಟೋಟಲ್ ಟೆನ್ ಚಾಪ್ಟರ್ಸ್ ಇದೆ ಪ್ರತಿಯೊಂದು ಚಾಪ್ಟರು ಇಂಪಾರ್ಟೆಂಟ್ ಆಗಿರುತ್ತೆ ಫಸ್ಟ್ ಇದು ಚಿಕ್ಕದಾಗಿ ಕ ಅನ್ನಿಸ್ತಾ ಇರ್ಬೋದು ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಫಸ್ಟ್ ಇದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ ನೆಕ್ಸ್ಟ್ ಒಂದೊಂದೇ ಚಾಪ್ಟರ್ನ ನಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಫಸ್ಟ್ ಚಾಪ್ಟರ್ ಏನಿದೆ ನೋಡಿ ಫಸ್ಟ್ ಚಾಪ್ಟರ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಇದು ಅಕಸ್ಮಾತ್ ನಿಮಗೆ ನೀಟಾಗಿ ಕಾಣಿಸ್ತಿಲ್ಲ ಅಂದರೆ ಬೇಕಾದ್ರೆ ನಾನು ಇನ್ನೊಂದ್ಸಲಿ ಇನ್ನೊಂದು ಫೋಟೋನ ಸೆಂಡ್ ಮಾಡ್ತೀನಿ ಫಸ್ಟ್ ಚಾಪ್ಟರ್ ಇರೋದು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಇದು ಬಂದು ಪ ಘಟಕ ಒಂದು ಅಭಿವೃದ್ಧಿ ನೀತಿಗಳು ಮತ್ತು ಅನುಭವ ನೈನ್ಟೀನ್ ಫಾರ್ಟಿ ಸೆವೆನ್ ಟು ನೈನ್ಟೀನ್ ನೈಂಟಿ ಇದೇನಾಗಿದೆ ನೈನ್ಟೀನ್ ಫಾರ್ಟಿ ಸೆವೆನ್ ಟು ನೈನ್ಟೀನ್ ನೈಂಟಿವರೆಗೂ ಏನಿತ್ತು ಎಕಾನಮಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಇರೋವಂಥದ್ದು ಅದರಲ್ಲಿ ಫಸ್ಟ್ ಚಾಪ್ಟರ್ ಬಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲು ಹೇಗಿತ್ತು ಆರ್ಥಿಕ ವ್ಯವಸ್ಥೆ ಯಾವುದು ಭಾರತ ದೇಶದ್ದು ಅದರಲ್ಲಿ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಕೆಳಮಟ್ಟದ ಅಭಿವೃದ್ಧಿ ಫಸ್ಟ್ ಪಾಯಿಂಟ್ ಆದರೆ ನೆಕ್ಸ್ಟ್ ಕೃಷಿ ವಲಯ ನೆಕ್ಸ್ಟ್ ಕೈಗಾರಿಕಾ ವಲಯ ನೆಕ್ಸ್ಟ್ ವಿದೇಶಿ ವ್ಯಾಪಾರ ಜನಸಂಖ್ಯಾ ಸ್ಥಿತಿಗತಿ ಉದ್ಯೋಗ ರಚನೆ ನೆಕ್ಸ್ಟ್ ಮೂಲಸೌಕರ್ಯ ಇದಿಷ್ಟು ಏನಾಗಿದೆ ಫಸ್ಟ್ ಚಾಪ್ಟರಲ್ಲಿದೆ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಅಧ್ಯಾಯ ಎರಡು ಭಾರತದ ಆರ್ಥಿಕತೆ ನೈನ್ಟೀನ್ ಫಿಫ್ಟಿ ಟು ನೈನ್ಟೀನ್ ನೈಂಟಿ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗಿನ ಭಾರತದ ಆರ್ಥಿಕತೆ ಬಗ್ಗೆ ಇದು ಅದರಲ್ಲಿ ಪಂಚವಾರ್ಷಿಕ ಯೋಜನೆಗಳ ಗುರಿಗಳು ಫಸ್ಟ್ ಪಾಯಿಂಟ್ ಪಂಚವಾರ್ಷಿಕ ಯೋಜನೆಗಳ ಗುರಿಗಳು ನೆಕ್ಸ್ಟ್ ಕೃಷಿ ನೆಕ್ಸ್ಟ್ ಕೈಗಾರಿಕೆ ಮತ್ತು ವ್ಯಾಪಾರ ನೆಕ್ಸ್ಟ್ ವ್ಯಾಪಾರ ನೀತಿ ಆಮದು ಬದಲೀಕರಣ ಇದಿಷ್ಟು ಸೆಕೆಂಡ್ ಚಾಪ್ಟರಲ್ಲಿ ಬರುವಂಥದ್ದು ನೆಕ್ಸ್ಟ್ ಬಂದು ಥರ್ಡ್ ಚಾಪ್ಟರ್ ಘಟಕ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂದರ ನಂತರದ ಆರ್ಥಿಕ ಸುಧಾರಣೆಗಳು ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ನೈನ್ಟೀನ್ ನೈನ್ಟಿನಲ್ಲಿ ಏನಾಗುತ್ತೆ ನ್ಯೂ ಎಕನಾಮಿಕ್ ಪಾಲಿಸಿ ಬರುತ್ತೆ ಹೊಸ ಆರ್ಥಿಕ ನೀತಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸಾರಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹೊಸ ಆರ್ಥಿಕ ನೀತಿ ಜಾರಿಗೆ ಬರೋದ್ರಿಂದ ಅದರಿಂದ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಈ ಚಾಪ್ಟರಲ್ಲಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಂತರದ ಆರ್ಥಿಕ ಸುಧಾರಣೆಗಳು ನೈನ್ಟೀನ್ ನೈಂಟಿ ಒನ್ ಅದರಲ್ಲಿ ಥರ್ಡ್ ಚಾಪ್ಟ್ರಲ್ಲಿ ಬರುವಂಥದ್ದು ಈ ವಿಷಯಗಳು ಉದಾರೀಕರಣ ಖಾಸಗೀಕರಣ ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣ ಒಂದು ಮೌಲ್ಯಮಾಪನ ಅದರಲ್ಲಿ ಬರುವಂಥ ವಿಷಯಗಳು ಹಿನ್ನೆಲೆ ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ನೆಕ್ಸ್ಟ್ ಸುಧಾರಣೆಗಳ ಕಾಲದಲ್ಲಿ ಭಾರತದ ಅರ್ಥವ್ಯವಸ್ಥೆ ಒಂದು ಮೌಲ್ಯಮಾಪನ ಈ ಇಷ್ಟು ವಿಷಯಗಳು ಬರೋಂಥದ್ದು ಯಾವುದರಲ್ಲಿ ಥರ್ಡ್ ಚಾಪ್ಟರ್ ಬರುತ್ತೆ ಲಿಬ್ರಲೈಸೇಷನ್ ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಈ ಮೂರು ವಿಷಯನ ನಾವು ಥರ್ಡ್ ಚಾಪ್ಟರಲ್ಲಿ ಕರಿತೀವಿ ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ನೋಡಿ ಸ್ಕ್ರೀನ್ಶಾಟ್ ಇವಾಗಾದ್ರೂ ತಗೋಬೋದು ಹೇಳ್ತಾ ಇದ್ದೀನಿ ಅದನ್ನು ಓದ್ತಾ ಇದ್ದೀನಿ ಗೊತ್ತಾಗಿಲ್ಲ ಅಂದರೆ ಕೇಳಿಸ್ಕೊಂಡಾದರೂ ಬರಿಬೋದು ಭಾರತೀಯ ಅರ್ಥವ್ಯವಸ್ಥೆಯು ಪ್ರಸ್ತುತ ಎದುರಿಸುತ್ತಿರುವ ಸವಾಲುಗಳು ಭಾರತದ ಅರ್ಥವ್ಯವಸ್ಥೆ ಪ್ರಸ್ತುತ ಎದುರಿಸುತ್ತಿರುವ ಸವಾಲುಗಳು ಏಡಿಂಗ್ ಹೆಂಗೆ ಕಾಣಿಸ್ತಾ ಇದೆ ಅದರಲ್ಲಿ ಅಧ್ಯಾಯ ನಾಲ್ಕು ಬಡತನ ಬಡತನದಲ್ಲಿ ಬರುವಂಥ ವಿಷಯಗಳೇನೆಂದರೆ ಬಡವರೆಂದರೆ ಯಾರು ನೆಕ್ಸ್ಟ್ ಬಡವರ ಬಡ ಜನರನ್ನು ಗುರುತಿಸುವುದು ಹೇಗೆ ನೆಕ್ಸ್ಟ್ ಭಾರತದಲ್ಲಿ ಬಡವರ ಸಂಖ್ಯೆ ಬಡತನಕ್ಕೆ ಏನು ಕಾರಣ ನೆಕ್ಸ್ಟ್ ಬಡತನವನ್ನು ಉಪಶಮನಗೊಳಿಸುವ ನೀತಿಗಳು ಮತ್ತು ಕಾರ್ಯಗಳು ನೆಕ್ಸ್ಟ್ ಬಡತನವನ್ನು ಉಪಶಮನಗೊಳಿಸುವ ಕಾರ್ಯಕ್ರಮಗಳು ಒಂದು ವಿಮರ್ಶಾತ್ಮಕ ಇದು ಮೌಲ್ಯಮಾಪನ ಇಲ್ಲೇನು ಕಾಣಿಸ್ತಾ ಇಲ್ಲ ಸರಿಯಾಗಿ ಇದು ಮೌಲ್ಯಮಾಪನ ಇದಿಷ್ಟು ಫೋರ್ತ್ ಚಾಪ್ಟರ್ ನೀವು ಪ್ರತಿಯೊಂದು ಚಾಪ್ಟರ್ನ ಬೇಕಾದ್ರೆ ಸಪ್ರೇಟಾಗಿ ಸ್ಕ್ರೀನ್ಶಾಟ್ ತೊಗೋಬೋದು ಟೈಮ್ ಇದೆ ನೋಡಿ ಇದಾದ ಮೇಲೆ ನೆಕ್ಸ್ಟು ಫಿಫ್ತ್ ಚಾಪ್ಟರ್ ಭಾರತದಲ್ಲಿ ಮಾನವ ಬಂಡವಾಳ ನಿರ್ಮಾಣ ಭಾರತದಲ್ಲಿ ಮಾನವ ಬಂಡವಾಳ ನಿರ್ಮಾಣ ಅದರಲ್ಲಿ ಬರುವಂಥ ವಿಷಯಗಳು ಮಾನವ ಬಂಡವಾಳ ಎಂದರೇನು ನೆಕ್ಸ್ಟ್ ಮಾನವ ಬಂಡವಾಳದ ಮೂಲಗಳು ಮಾನವ ಬಂಡವಾಳ ಮತ್ತು ಮಾನವ ಅಭಿವೃದ್ಧಿ ಭಾರತದಲ್ಲಿ ಮಾಪನ ಸಾರಿ ಭಾರತದಲ್ಲಿ ಮಾನವ ಬಂಡವಾಳ ನಿರ್ಮಾಣದ ಸ್ಥಿತಿಗತಿ ನೆಕ್ಸ್ಟ್ ಭಾರತದಲ್ಲಿ ಶಿಕ್ಷಣ ವಲಯ ನೆಕ್ಸ್ಟ್ ಭವಿಷ್ಯದ ನಿರೀಕ್ಷೆಗಳು ಸಾರಿ ಬ ಭವಿಷ್ಯದ ನಿರೀಕ್ಷೆಗಳು ಇದಿಷ್ಟು ಫಿಫ್ತ್ ಚಾಪ್ಟರ್ ಬರೋವಂಥದ್ದು ನೆಕ್ಸ್ಟ್ ಈಸಿ ಅನ್ನಿಸ್ತಿರ್ಬೋದಲ್ವ ನಿಮಗೆ ಪಾವರ್ಟಿ ಬಗ್ಗೆ ಕೇಳಿದ್ರಿ ಈ ಪಾರ್ಟ್ ಬಿ ಏನಿದೆ ಇಂಡಿಯನ್ ಎಕ್ ಎಕನಾಮಿಕ್ಸ್ ಬಗ್ಗೆ ಇಂಡಿಯನ್ ಎಕಾನಮಿ ಬಗ್ಗೆ ಇರೋದ್ರಿಂದ ಈಸಿ ಅನಿಸುತ್ತೆ ಪಾರ್ಟ್ ಎ ಪಾರ್ಟ್ ಅಥವಾ ಪಾರ್ಟ್ ಒನ್ ಏನಿದೆ ಅದು ಸ್ಟಾಟಿಸ್ಟಿಕ್ಸ್ ಇರುತ್ತೆ ಅದು ನೀವು ಟೆಂತ್ ಏಯ್ತ್ ನೈನ್ತ್ ಟೆಂತಲ್ಲೇ ಕಲ್ತಿರ್ತೀರ ಅದು ಇರುತ್ತೆ ಇದು ಇದೆ ಗಾಬ್ರಿ ಬೇಡವೇ ಬೇಡ ಎಕ್ಟಾಮಿಕ್ಸ್ ಅಂದರೆ ಭಯನೇ ಬೇಡ ನಿಮಗೆ ಹೇಳ್ಕೊಡ್ತೀನಿ ನಾನು ನೀಟಾಗೆ ನೆಕ್ಸ್ಟ್ ಸಿಕ್ಸ್ ಚಾಪ್ಟರ್ ಅಧ್ಯಾಯ ಆರು ಗ್ರಾಮೀಣಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಅದರಲ್ಲಿ ಏನು ಕಲಿತೀವಿ ಗ್ರಾಮೀಣಾಭಿವೃದ್ಧಿ ಎಂದರೇನು ನೆಕ್ಸ್ಟ್ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಲ ಮತ್ತು ಮಾರುಕಟ್ಟೆ ವ್ಯವಸ್ಥೆ ನೆಕ್ಸ್ಟ್ ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಉತ್ಪಾದನಾ ಚಟುವಟಿಕೆಗಳತ್ತ ವೈವಿಧ್ಯೀಕರಣ ಉತ್ಪಾದನಾ ಚಟುವಟಿಕೆಗಳತ್ತ ವೈವಿಧ್ಯೀಕರಣ ನೆಕ್ಸ್ಟ್ ಸುಸ್ಥಿರ ಅಭಿವೃದ್ಧಿ ಮತ್ತು ಸಾವಯವ ಬೇಸಾಯ ಸುಸ್ಥಿರ ಅಭಿವೃದ್ಧಿ ಮತ್ತು ಸಾವಯವ ಬೇಸಾಯ ಇದಿಷ್ಟನ್ನ ಗ್ರಾಮೀಣಾಭಿವೃದ್ಧಿಯಲ್ಲಿ ಕಲಿತೀರ ನೆಕ್ಸ್ಟ್ ಅಧ್ಯಾಯ ಏಳು ಉದ್ಯೋಗ ಕಮ್ಮ ಬೆಳವಣಿಗೆ ಮಾಹಿತಿ ಮತ್ತು ಇತರ ಸಮಸ್ಯೆಗಳು ಇದು ಉದ್ಯೋಗ ಬೆಳವಣಿಗೆ ಮಾಹಿತಿ ಮತ್ತು ಇತರ ಸಮಸ್ಯೆಗಳು ಈ ಚಾಪ್ಟ್ರಲ್ಲಿ ಬರುವಂಥ ವಿಷಯಗಳೇನೆಂದರೆ ಶ್ರಮಿಕರು ಮತ್ತು ಉದ್ಯೋಗ ನೆಕ್ಸ್ಟ್ ಉದ್ಯೋಗದಲ್ಲಿ ಜನರ ಭಾಗವಹಿಸುವಿಕೆ ನೆಕ್ಸ್ಟ್ ಉದ್ಯೋಗಿಗಳು ಮತ್ತು ಕೂಲಿ ಶ್ರಮಿಕರು ನೆಕ್ಸ್ಟ್ ಉದ್ಯಮಗಳು ಕಾರ್ಖಾನೆಗಳು ಮತ್ತು ಕಚೇರಿಗಳಲ್ಲಿನ ಉದ್ಯೋಗ ನೆಕ್ಸ್ಟ್ ಬೆಳವಣಿಗೆ ಮತ್ತು ಬದಲಾಗುತ್ತಿರುವ ಉದ್ಯೋಗದ ರಚನೆ ಶ್ರಮದ ಸಾರಿ ಭಾರತದ ಶ್ರಮಬಲದ ಅನೌಪಚಾರೀಕರಣ ನಿರುದ್ಯೋಗ ಸರ್ಕಾರ ಮತ್ತು ಉದ್ಯೋಗ ಸೃಷ್ಟಿ ಇದಿಷ್ಟು ಸೆವೆಂತ್ ಚಾಪ್ಟರ್ ಬರುವಂಥ ವಿಷಯ ನೆಕ್ಸ್ಟ್ ಏಯ್ ಚಾಪ್ಟರ್ ಏತ್ ಮೂಲಸೌಕರ್ಯಗಳು ಇನ್ಫ್ರಾಸ್ಟ್ರಕ್ಚರ್ ಇದರಲ್ಲಿ ಬರೋವಂಥದ್ದು ಏನ ಕಲಿತೀವಿ ಮೂಲಸೌಕರ್ಯಗಳು ಎಂದರೇನು ಮೂಲಸೌಕರ್ಯದ ಮಹತ್ವ ಭಾರತದಲ್ಲಿ ಮೂಲಸೌಕರ್ಯಗಳ ಸ್ಥಿತಿಗತಿ ನೆಕ್ಸ್ಟ್ ಇಧನ ನೆಕ್ಸ್ಟ್ ಆರೋಗ್ಯ ಇದಿಷ್ಟನ್ನು ನಾವು ಚಾಪ್ಟರ್ ಅಲ್ಲಿ ಕಲಿತೀವಿ ನೆಕ್ಸ್ಟ್ ನೈನ್ತ್ ಚಾಪ್ಟರ್ ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ ಅದರಲ್ಲಿ ಪರಿಸರ ವ್ಯಾಕ್ ಪರಿಸರ ವ್ಯಾಖ್ಯೆ ಮತ್ತು ಕಾರ್ಯಗಳು ನೆಕ್ಸ್ಟ್ ಪರಿಸ್ ಭಾರತದ ಪರಿಸರದ ಸ್ಥಿತಿಗತಿಗಳು ನೆಕ್ಸ್ಟ್ ಸುಸ್ಥಿರ ಅಭಿವೃದ್ಧಿ ನೆಕ್ಸ್ಟ್ ಸುಸ್ಥಿರ ಅಭಿವೃದ್ಧಿಯ ಕಾರ್ಯತಂತ್ರಗಳು ಇದಿಷ್ಟು ನೈನ್ತ್ ಚಾಪ್ಟರ್ ಕರಿತೀವಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ನಿಮ್ಗೆ ಅಕ್ಷರಗಳೇನಾದ್ರು ಗೊತ್ತಾಗಲಿಲ್ಲ ಅಂದರೆ ನೀವು ಇದನ್ನು ಮತ್ತೆ ವಿಡಿಯೋ ನೋಡಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ನೆಕ್ಸ್ಟು ಭಾರತದ ಅಭಿವೃದ್ಧಿಯ ಅನುಭವಗಳು ನೆರೆ ರಾಷ್ಟ್ರಗಳೊಂದಿಗೆ ತೌಲನಿಕ ಅಧ್ಯಯನ ನೆಕ್ಸ್ಟ್ ಟೆಂತ್ ಚಾಪ್ಟರ್ ಏನಿದೆ ಇದು ಭಾರತ ಮತ್ತು ಅದರ ನೆರೆ ರಾಜ್ಯಗಳ ರಾಷ್ಟ್ರಗಳ ಸಾರಿ ರಾಜ್ಯಗಳನ್ನು ಇಲ್ಲೂ ನೆರೆ ರಾಷ್ಟ್ರಗಳ ಸಾರಿ ಭಾರತದ ಅಭಿವೃದ್ಧಿಯ ಅನ ಅನುಭವಗಳು ನೆರೆ ರಾಷ್ಟ್ರಗಳೊಂದಿಗೆ ತೌಲನಿಕ ಅಧ್ಯಯನ ನೆಕ್ಸ್ಟ್ ಟೆಂತ್ ಚಾಪ್ಟರಲ್ಲಿ ಭಾರತ ಮತ್ತು ಅದರ ನೆರೆ ರಾಷ್ಟ್ರಗಳ ಅಭಿವೃದ್ಧಿಯ ಅನುಭವಗಳ ತೌಲನಿಕ ಅಧ್ಯಯನ ಇದರಲ್ಲಿ ಏನು ವಿಷಯ ಕಲಿತೀವಿ ಅಭಿವೃದ್ಧಿ ಪಥ ಒಂದು ಕ್ಷಿಪ್ರ ನೋಟ ನೆಕ್ಸ್ಟ್ ಜನಸಂಖ್ಯಾ ಸೂಚಕಗಳು ಒಟ್ಟು ದೇಶೀಯ ಉತ್ಪನ್ನ ಮತ್ತು ವಲಯಗಳು ನೆಕ್ಸ್ಟ್ ಮಾನವ ಅಭಿವೃದ್ಧಿ ಸೂಚಕಗಳು ನೆಕ್ಸ್ಟ್ ಅಭಿವೃದ್ಧಿಯ ಕಾರ್ಯತಂತ್ರಗಳು ಒಂದು ಮೌಲ್ಯಮಾಪನ ಇದಿಷ್ಟು ನೀವು ಟೆಂತ್ ಚಾಪ್ಟ್ರಲ್ಲಿ ಕಲಿತೀರಾ ನೆಕ್ಸ್ಟ್ ನೋಡಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಟೆಂತಿಂದ ಇವಾಗ ಬಂದಿರ್ತೀರಾ ಎಕನಾಮಿಕ್ಸ್ ಅಂದರೆ ಇಷ್ಟೊಂದು ವಿಷಯಗಳು ಗೊತ್ತಿಲ್ಲದರೆ ಇರೋ ಥರದ ವರ್ಡ್ಸ್ಗಳೆಲ್ಲ ಇರುತ್ತೆ ಭಯನೇ ಪಡೋಂಗಿಲ್ಲ ನೀವು ಭಯ ಪಡೋದು ಬೇಕಾಗಿಲ್ಲ ಯಾಕೆಂದರೆ ನಾವು ಇರೋದೇ ನಿಮಗೆ ಪಾಠನ ಅರ್ಥ ಮಾಡ್ಸಕ್ಕಂತಲೇ ಇರೋದು ನನ್ನ ಕರ್ತವ್ಯ ಅದು ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ನಮಗೆ ಅಂಥ ವಿಷಯನ ನಿಮಗೆ ಏನು ಮಾಡ್ತೀವಿ ನಾವು ಹೇಳ್ಕೊಡೋದಕ್ಕೆ ಇರೋದು ಅಂದಾಗ ಏನು ಅರ್ಥ ಆಗಿಲ್ಲ ನೀವು ಅದನ್ನು ಮತ್ತೆ ನನಗೆ ಕೇಳ್ಬೋದು ನಾನು ಹೇಳ್ಕೊಡ್ತೀನಿ ಅರ್ಥ ಆಗೋವರೆಗೂ ನಾನು ಕಲಿಸೋದಕ್ಕೆ ಪ್ರಯತ್ನ ಪ್ರಯತ್ನ ಎಲ್ಲ ಕಲಸೆ ಕಲಿಸ್ತೀನಿ ಆ ಥರ ಇದ್ದಾಗ ನೀವು ನೀವು ನಿಮ್ಮ ಎಫರ್ಟನ್ನು ಹಾಕಬೇಕು ಏನು ಮಾಡಬೇಕು ಏನು ಕ್ಲಾಸ್ ಮಾಡ್ತಾರೆ ಪ್ರತಿಯೊಂದು ಬರೀ ಎಕನಾಮಿಕ್ಸ್ ಅಂತನೇಲ್ಲ ಪ್ರತಿಯೊಂದು ಸಬ್ಜೆಕ್ಟನ್ನು ನೀವೇನು ಮಾಡಬೇಕು ಫಾಲೋ ಮಾಡಬೇಕು ಪಾಠಗಳನ್ನ ಆನ್ಲೈನಲ್ಲಿ ಕೇಳೋದನ್ನ ಒಂದು ಅನುಕೂಲ ಬೇರೆ ಕಾಲೇಜ್ಗಿಂತ ನಮ್ಮ ಕಾಲೇಜಲ್ಲಿ ಏನು ಅನುಕೂಲ ಅಂದರೆ ಈ ವಿಡಿಯೋ ಏನಾಗಿರುತ್ತಿದ್ದು ಆಗಿರುತ್ತೆ ಬೇರೆ ಕಾಲೇಜ್ಗಳಲ್ಲಿ ಲೈವ್ ಕ್ಲಾಸ್ಗಳು ಮಾಡ್ತಾರೆ ಸತಿ ಅದು ಆಯಿತು ಪಾಠ ಮುಗೀತು ಅಂದರೆ ಮತ್ತೆ ಅದು ಅವ್ರಿಗೆ ಕೇಳೋದಕ್ಕೆ ಸಾಧ್ಯ ಇಲ್ಲ ಬಟ್ ನಮ್ಮ ಕಾಲೇಜಲ್ಲಿ ಏನಾಗುತ್ತೆ ಹಿಂಗೆ ರೆಕಾರ್ಡೆಡ್ ಇರೋದ್ರಿಂದ ನೀವು ಯಾವಾಗ ಬೇಕಾದ್ರೂ ಕ್ಲಾಸನ್ನು ಕೇಳ್ಬೋದು ಇದು ನಿಮಗೆ ನಿಮ್ಮ ನಿಜವಾಗ್ಲೂ ನಿಮ್ಗೆ ಅನುಕೂಲನೇ ಇರೋದು ಹಿಂಗಿದ್ದಾಗ ನೀವು ಸ್ಟಾರ್ಟಿಂಗಿಂದನೇ ನಿಮ್ಮ ಕರ್ತವ್ಯ ಏನು ನೀವು ಇವಾಗ ಲೈಫ್ ನಿಮ್ಮ ಲೈಫ್ ಏನು ಕಲಿಯೋದು ನಿಮ್ಮ ಏಜ್ ಏನಾಗಿರುತ್ತೆ ಅದು ಕಲಿಯೋ ಅಂಥದ್ದು ಪಾಠ ಕಲಿಯೋದು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಮನೇಲಿ ಏನಾರು ಕೆಲಸ ಇದ್ದರೆ ಅದನ್ನು ಮಾಡಬೇಕಾಗುತ್ತೆ ಅಂದರೆ ಪಾಠ ಕಲಿಬೇಕು ನೀವು ವಿದ್ಯಾರ್ಥಿಗಳು ಅನ್ನೋದನ್ನು ಫಸ್ಟ್ ಇಟ್ಕೊಂಡು ಪ್ರತಿಯೊಂದು ವಿಷಯನೂ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ಕ್ಯೂರಿಯಾಸಿಟಿ ಇರಬೇಕು ಪಾಠ ಏನು ಮಾಡ್ತಿದ್ದಾರೆ ಕಲಿಬೇಕು ವರ್ಕ್ ಏನು ಕೊಟ್ಟಿದ್ದಾರೆ ಮಾಡಬೇಕು ಸೆಂಡ್ ಮಾಡಬೇಕು ನಾನು ಫಸ್ಟ್ ಸೆಂಡ್ ಮಾಡಬೇಕು ನಾನು ಮೊದಲು ನೋಡಬೇಕು ಆ ಥರ ನಿಮಗೆ ಮನಸಲ್ಲಿ ನೀವು ಬೆಳೆಸ್ಕೊಂಡ್ರೆ ಅಂದಾಗ ಆಟೋಮೆಟಿಕ್ಕಾಗಿ ನಿಮಗೆ ಏನಾಗುತ್ತೆ ಪಾಠ ಇಂಟ್ರೆಸ್ಟ್ ಆಗಿರುತ್ತೆ ಕಲಿಯೋದು ನೀವು ಹೆಂಗೆ ಏನನ್ನು ಹೇಗೆ ಪ್ರಾಕ್ಟೀಸ್ ಮಾಡ್ತೀವೋ ಹಾಗೆ ನಾವು ಇರೋದು ಅಂದಾಗ ನೀವು ಒಳ್ಳೆ ಸ್ಟೂಡೆಂಟ್ಸ್ ಅನ್ನೋ ಹಾಗೆ ಇರಬೇಕು ನೀವು ಸೆಕೆಂಡ್ ಇಯರ್ ಮುಕ್ಸ್ ಹೋದ್ರೂ ನೀವು ನಮಗೆ ಜ್ಞಾಪಕ ಇರಬೇಕು ಆ ರೀತಿ ಇರಬೇಕು ಹಿಂದಿನ ಸ್ಟೂಡೆಂಟ್ಸ್ ಎಲ್ಲ ಎಷ್ಟೋ ಜನ ಹಂಗಿದ್ದಾರೆ ನೀವು ಹಂಗಾಗಬೇಕು ಅಂತ ಬಯಸ್ತೀನಿ ಫಸ್ಟ್ ಇಯರ್ನಲ್ಲಿ ನಿಮಗೆ ಪಾರ್ಟ್ ಒನ್ ಪಾರ್ಟ್ ಟು ಎರಡು ಬುಕ್ಸು ಸಪ್ರೇಟ್ ಇರುತ್ತೆ ಕನ್ನಡ ಮೀಡಿಯಮ್ನವರು ಮತ್ತು ಇಂಗ್ಲೀಷ್ ಮೀಡಿಯಮ್ನವರು ಇಬ್ಬರು ಏನು ಮಾಡಿ ನಿಮ್ಮ ಯಾವ ಲ್ಯಾಂಗ್ ಇಂಗ್ಲೀಷಲ್ಲಿ ಬರೆದ್ರೆ ಇಂಗ್ಲೀಷ್ ಬುಕ್ಕನ್ನು ಪರ್ಚೇಸ್ ಮಾಡಿ ಕನ್ನಡ ಮೀಡಿಯಮ್ ಆದರೆ ಕನ್ನಡ ಬುಕ್ಕನ್ನು ತಗೊಂಡಿರಿ ಪಾರ್ಟ್ ಒನ್ ಪಾರ್ಟ್ ಟು ಎರಡನ್ನೂ ಮತ್ತು ಪಾರ್ಟ್ ಎನಲ್ಲಿ ಏನಾಗಿರುತ್ತೆ ನೈನ್ ಚಾಪ್ಟರ್ಸ್ ಇರೋದು ಮತ್ತು ಪಾರ್ಟ್ ಬಿ ನಲ್ಲಿ ಟೆನ್ ಚಾಪ್ಟರ್ಸ್ ಇದೆ ಟೋಟಲ್ ನೈನ್ಟೀನ್ ಚಾಪ್ಟರ್ಸ್ ಇರುತ್ತೆ ನೈನ್ಟೀನ್ ಚಾಪ್ಟರ್ಸ್ ಅಂತ ಹೆದರ್ಕಳೋದು ಬೇಕಾಗಿಲ್ಲ ಯಾಕೆಂದರೆ ಎಲ್ಲ ಚಾಪ್ಟರ್ಗಳು ಈಸಿಯಾಗಿದೆ ಆಮೇಲೆ ಪಾರ್ಟ್ ಬಿನಲ್ಲಿ ಏನಾಗ್ತಾ ಹೋಗುತ್ತೆ ಸ್ಟೋರಿ ಅದು ಸ್ಟೋರಿ ಒಂದು ಪಾಠ ಏನಾಗುತ್ತೆ ಕನೆಕ್ಟ್ ಆಗ್ತಾ ಇರುತ್ತೆ ಸೆಕೆಂಡ್ ಚಾಪ್ಟರ್ಗೆ ಅಂದಾಗ ನಾಪ್ಕ ಇಟ್ಕೋಳೋಕ್ಕೆ ಈಸಿ ಆಗುತ್ತೆ ಒಂದು ಫಸ್ಟ್ ಚಾಪ್ಟರ್ ಏನಿದೆ ನೈನ್ಟೀನ್ ನೈಂಟಿ ವರೆಗೂ ಏನಿತ್ತು ಅದಾದರೆ ನೆಕ್ಸ್ಟು ಅದಾದಮೇಲೆ ಏನಾಯಿತು ಈ ರೀತಿ ಎಕಾನಮಿನಲ್ಲಿ ಏನು ಚೇಂಜಸ್ ಆಗಿ ಆಗ್ತಾ ಬಂತು ಈ ಥರ ವಿಷಯ ಇರುತ್ತೆ ಒಂದು ಚಾಪ್ಟರ್ ಇನ್ನೊಂದು ಚಾಪ್ಟರ್ಗೆ ಕನೆಕ್ಟ್ ಆಗೋದ್ರಿಂದ ಈಸಿಯಾಗಿ ಜ್ಞಾಪಕ ಇಟ್ಕೋಬೋದು ಮತ್ತು ಪಾವರ್ಟಿ ಬಗ್ಗೆ ಗೊತ್ತಿರುತ್ತೆ ನಿರುದ್ಯೋಗದ ಬಗ್ಗೆ ಗೊತ್ತಿರುತ್ತೆ ಇದೆಲ್ಲ ಗೊತ್ತಿರೋಂಥ ವಿಷಯಗಳಿದೆ ಗ್ರಾಮೀಣಾಭಿವೃದ್ಧಿ ಅಂದರೆ ಏನು ಅಂತ ಸ್ವಲ್ಪ ಗೊತ್ತಿರುತ್ತೆ ಪ್ರತಿಯೊಂದು ವಿಷಯನೂ ನೆಕ್ಸ್ಟ್ ಅದನ್ನು ಅರ್ಥ ಮಾಡಿಸ್ತಾ ಹೋಗ್ತೀನಿ ಮತ್ತು ಇನ್ನೊಂದು ವಿಷಯ ಈಗ ಹೊಸ್ದಾಗಿ ಮತ್ತೆ ಮಕ್ಕಳು ಅಡ್ಮಿಷನ್ ಆಗಿರ್ಬೋದು ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಕ್ಲಾಸು ಪಾಠ ಏನಾಗುತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಸಿಲೆಬಸ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಹಾಗಿದ್ದಾಗ ನೀವು ಎರಡು ನೋಟ್ಬುಕ್ಕನ್ನು ಇಡಬೇಕಾಗುತ್ತೆ ಒಂದು ಏನಕ್ಕೆ ಅಂದರೆ ನಾನು ಪಾಠ ಮಾಡೋವಾಗ ಪಾಯಿಂಟ್ಸನ್ನು ಏನು ಬರ್ಸ್ತೀನಲ್ವಾ ಹೇಳ್ತೀನಲ್ವ ಅದನ್ನು ಬರೆಯೋಕ್ಕೆ ಮತ್ತು ಏನಾದ್ರು ವರ್ಕ್ ಕೊಟ್ಟರೆ ಅದನ್ನು ಮಾಡೋದಕ್ಕೆ ಅದು ಒಂದು ಸಪ್ರೇಟ್ ನೋಟ್ಬುಕ್ ಇಡಿ ಇನ್ನೊಂದು ನೋಟ್ಬುಕ್ ಯಾಕೆಂದರೆ ಒಂದು ಚಾಪ್ಟರ್ ಆಗಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ ಏನಿರುತ್ತೆ ಅದಕ್ಕೆ ನೋಟ್ಸನ್ನು ನಾನೇ ಕೊಡ್ತೀನಿ ಆ ನೋಟ್ಸನ್ನು ಬರೆಯೋದಕ್ಕೆ ಇನ್ನೊಂದು ಬುಕ್ ಎರಡು ಬುಕ್ ಸಪ್ರೇಟ್ ಇರಬೇಕು ಪ್ರತಿ ವರ್ಷವೂ ಮಕ್ಕಳು ಅಷ್ಟೇ ಏನು ಜವಾಬ್ದಾರಿಯಿಂದ ಏನು ಮಾಡ್ತಾಯಿದ್ರು ಎರಡು ನೋಟ್ಬುಕ್ಕನ್ನು ಇಟ್ಟಿರ್ತಿದ್ರು ವರ್ಕ್ ಕ್ಲಾಸಲ್ಲಿ ಪಾಠ ಮಾಡೋವಾಗ ನೋ ಪಾಯಿಂಟ್ಸನ್ನು ಬರ್ಕೊಂಡಿದ್ರೆ ಅದಕ್ಕೂ ಕೂಡ ಸೈನ್ ಮಾಡಿಸ್ತಾಯಿದ್ರು ಅಷ್ಟು ಇಂಟ್ರೆಸ್ಟ್ ಇರ್ತಿತ್ತು ಮಕ್ಕಳಿಗೆ ಅದೇ ನೋಟ್ಸ್ ಥರ ಆಗ್ಬಿಡ್ತಾ ಇತ್ತು ಆದರೆ ಅದನ್ನು ಕ್ಲಾಸ್ ಕ್ಲಾಸಲ್ಲಿ ಪಾಠ ಮಾಡೋವಾಗ ಮಾತ್ರ ಪಾಯಿಂಟ್ಸನ್ನು ಮೇನ್ ಪಾಯಿಂಟ್ಸ್ ಏನಿರುತ್ತೆ ಅದನ್ನು ಮಾತ್ರ ಬರ್ತಿತ್ತು ಮತ್ತು ಡಯಾಗ್ರಾಮ್ಸ್ ಬಂದರೆ ಡಯಾಗ್ರಾಮ್ಸ್ ಇರ್ತಿತ್ತು ಮತ್ತು ಸ್ಟ್ಯಾಟಿಸ್ಟಿಕ್ಸಲ್ಲಿ ಪಾರ್ಟ್ ಒನ್ನಲ್ಲಿ ಬರೋ ಅಂಥ ಲೆಕ್ಕಗಳನ್ನೆಲ್ಲ ಬರಿತಾಯಿದ್ರು ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕು ಈಗ ಎಷ್ಟೊಂದು ಜನ ಬ ಈಗೇನು ಸಿಲೆಬಸ್ ಬರೆದು ಸೆಂಡ್ ಮಾಡಿದಿರಲ್ಪ ಅದೇ ಅದರಲ್ಲೇ ಎರಡರಲ್ಲೂ ಸಿಲೆಬಸ್ ಬರೆದಿಟ್ಕೊಂಡಿರಿ ನೋಟ್ ಇದು ಪಾಯಿಂಟ್ಸ್ ಮಾಡೋ ಬುಕ್ಕಲ್ಲೊಂದು ಮತ್ತು ನೋಟ್ಸ್ ಮಾಡೋದ್ರಲ್ಲಿ ಏನು ಒಂದು ಚಾಪ್ಟರ್ ಆಗಿದ ತಕ್ಷಣ ನೋಟ್ಸ್ ಮಾಡೋಕ್ಕೆ ಸಪ್ರೇಟು ಮತ್ತು ದಿನ ಪಾಠ ಕೇಳಿದಾಗ ಪಾಯಿಂಟ್ಸ್ ಮಾಡೋಕ್ಕೆ ಒಂದು ಸಪ್ರೇಟ್ ಅಲ್ವಾ ಎರಡರಲ್ಲೂ ಏನು ಮಾಡಿರಿ ನೀವು ಸಿಲೆಬಸ್ಸನ್ನು ಬರೆದಿಟ್ಕೊಳ್ಳಿ ಪಾಠನ ನೀವು ಒಂದು ಚಾಪ್ಟ್ರು ಒಂದು ಪಾಯಿಂಟ್ ಒಂದು ಟಾಪಿಕ್ ಆಯ್ತಾ ಮಾ ನೋಡ್ಕೊತಾ ಹೋಗ್ಬೇಕು ನೀವೇ ಯಾವ ಟಾಪಿಕ್ ಆಗಿದೆ ಯಾವುದಾಗಿಲ್ಲ ಅದನ್ನು ನೋಡ್ತಾ ಇರಬೇಕು ಅದಿದ್ದಾಗ ಏನಾಗುತ್ತೆ ನಿಮಗೆ ನಮ್ಗೆ ಎಷ್ಟು ಚಾಪ್ಟ್ರ್ ಇದೆ ಸಿಲೆಬಸ್ನ ಯಾಕೆ ಬರ್ಸ್ಕೋಬೇಕು ಅಂದರೆ ಬರ್ಕೋಬೇಕು ಅಂದರೆ ಅದು ನೋಡಿದಾಗ ಅನಿಸುತ್ತೆ ಎಷ್ಟು ಪಾಠಗಳಿದೆ ಎಷ್ಟಾಗಿದೆ ನಾವು ಇನ್ನೂ ಏನು ಕಲಿಬೇಕು ಇದೆಲ್ಲ ಗೊತ್ತಾಗ್ತಾ ಇರುತ್ತೆ ಅಥವಾ ನಮಗೆ ವಿಷಯ ಏನಿದೆ ಮೊದಲನೇ ವರ್ಷದಲ್ಲಿ ಏನು ಕಲಿತೀವಿ ಫಸ್ಟ್ ಪ್ಯೂನಲ್ಲಿ ಏನು ಕಲಿತೀವಿ ಅನ್ನೋದು ನಿಮಗೆ ಗೊತ್ತಾಗ್ತಾ ಇರುತ್ತೆ ಆದ್ದರಿಂದ ಎರಡು ನೋ ನೋಟ್ಬುಕ್ಕನ್ನು ಇಡಿ ಕನ್ನಡ ಮೀಡಿಯಮ್ವರ್ಗೆ ಇವತ್ತೇನು ಏನು ಮೀಡಿಯಂನವ್ರಿಗೆ ಸಿಲೆಬಸ್ ಕೊಟ್ಟಿದ್ದೀನಿ ಬರೆದು ನೀವು ಸೆಂಡ್ ಮಾಡಬೇಕು ಈ ವಿನ್ ನೋಡಿ ಬರೆದು ಸೆಂಡ್ ಮಾಡಿ ಗ್ರೂಪಿಗಾದರೂ ಹಾಕಿ ಇಲ್ಲ ನನ್ನ ನಂಬರಿಗೆ ಸಪ್ರೇಟ್ ಆದರೂ ಸೆಂಡ್ ಮಾಡಿ ನೆಕ್ಸ್ಟ್ ಪಾಠ ಸ್ಟಾರ್ಟ್ ಮಾಡಿದಾಗ ನೀಟಾಗಿ ಪಾಠನ ಕೇಳಬೇಕು ಮತ್ತು ಕ್ವಶನ್ಸನ್ನು ಕೇಳ್ತಾ ಹೋಗ್ತೀನಿ ಮಧ್ಯ ಕ್ವೆಶನ್ಸ್ ಕೇಳ್ತೀನಿ ಅದನ್ನ ಬರೆದು ಕಳಿಸ್ಬೇಕಾಗುತ್ತೆ ಹಾಗಂತ ಹೆದ್ರಕೊಳ್ಳೋದೇನು ಬೇಡ ಕ್ವಶನ್ಸು ಆಗಿರೋದು ಏನು ಹೇಳಿರ್ತೀನೋ ಅದ್ರ ಬಗ್ಗೆನೇ ಕೇಳಿರ್ತೀನಿ ನೀವೆಲ್ಲೂ ಹುಡ್ಕೋದೇ ಬೇಡ ಏನು ಮಾ ಮಾಡಿರ್ತೀವೋ ಪಾಠ ಅದನ್ನೇ ತಾನೇ ಕ್ವಶನ್ಸ್ ಕೇಳ್ತಾರೆ ಅಂದಾಗ ಪಾಠನ ನೀಟಾಗಿ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿ